ಪತಿ ಮನೆಯವರ ಮತ್ತು ಕುಟುಂಬಸ್ಥರ ಕಿರುಕುಳಕ್ಕೆ ಬೇಸೆತ್ತು ಪದವಿಧರೆ ಯುವತಿಯೊಬ್ಬಳು ಡೆತ್ ನೋಟ್ ಬರೆದು ಆತ್ಮಹತ್ಯೆಗೆ ಶರಣಾಗಿರುವ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಬೆಂಗಳೂರು ಪೊಲೀಸರು ಆಕೆಯ ಪತಿ, ಅತ್ತೆ, ಮಾವ ಸೇರಿದಂತೆ ಐವರು ಕುಟುಂಬಸ್ಥರನ್ನ ಬಂಧಿಸಿದ್ದು ಉಳಿದ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಈ ಪ್ರಕರಣವು ಸುಳ್ಯ ತಾಲೂಕಿನಾದ್ಯಂತ ಸಂಚಲನ ಸೃಷ್ಟಿಸಿದ್ದು ಮುದ್ರಣ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ಬಿತ್ತರಗೊಳ್ಳುವುದರಿಂದ ರಾಜ್ಯಾದ್ಯಂತ ಚರ್ಚೆಯಾಗುತ್ತಿದೆ. ಬೆಂಗಳೂರಿನ ನಾಮಧಾರಿ ಸೀಡ್ಸ್ ಸಂಸ್ಥೆಯ ಉನ್ನತ ಅಧಿಕಾರಿಯಾಗಿರುವ ಸುಳ್ಯ ಉಬರಡ್ಕ ಮಿತ್ತೂರು ಗ್ರಾಮದ ಮದುವೆಗದ್ದೆಯ ಎಂಎಸ್ ಸುಬ್ರಹ್ಮಣ್ಯ ಮತ್ತು ಬೆಂಗಳೂರಿನಲ್ಲಿ ಶಿಕ್ಷಕಿಯಾಗಿರುವ ಉಷಾ ದಂಪತಿಯ ಪುತ್ರಿ, ಬೆಂಗಳೂರು ವಿಜಯನಗರ ನಿವಾಸಿಯಾಗಿದ್ದ 26 ವರ್ಷದ ಐಶ್ವರ್ಯ ಅಕ್ಟೋಬರ್ 26ರಂದು ಬೆಂಗಳೂರಿನಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಬೆಂಗಳೂರಿನ ಪ್ರತಿಷ್ಠಿತ ಪಿಇಎಸ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮಾಡಿದ್ದ ಐಶ್ವರ್ಯ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಎಂಬಿಎ ವಿದ್ಯಾಭ್ಯಾಸ ಮಾಡಿದ್ರು. ಪ್ರತಿಭಾವಂತೆಯಾಗಿದ್ದ ಐಶ್ವರ್ಯರನ್ನ ಮೂಲತಃ ಸುಳ್ಳಿದ ಕನಕಮಜಲ್ನವರಾಗಿದ್ದು ಬೆಂಗಳೂರಿನಲ್ಲಿ ಡೈರಿ ರಿಚ್ ಐಸ್ ಕ್ರೀಂ ಉದ್ಯಮ ನಡೆಸುತ್ತಿರುವ ಕಾಪಿಲ ಗಿರಿಯಪ್ಪಗೌಡರ ಪುತ್ರ ರಾಜೇಶ್ ಜತೆ 2018 ಡಿಸೆಂಬರ್ 29ರಂದು ಮದುವೆ ಮಾಡಿಕೊಡಲಾಗಿತ್ತು. ಬಳಿಕ 2021 ಫೆಬ್ರವರಿಯಲ್ಲಿ ಅಮೆರಿಕಕ್ಕೆ ಹೋದ ಐಶ್ವರ್ಯ ಅಲ್ಲಿನ ರಿಚ್ಮಂಡ್ ನಲ್ಲಿರುವ ನ್ಯೂ ವರ್ಜಿನಿಯಾ ಕಾಮನ್ವೆಲ್ತ್ ಯೂನಿವರ್ಸಿಟಿಯಲ್ಲಿ ಎಂಎಸ್ ಮಾಡಿ 2022 ಫೆಬ್ರವರಿಯಲ್ಲಿ ಹಿಂತಿರುಗಿದ್ದರು. ಬಳಿಕ ಬೆಂಗಳೂರಿನ ಕಂಪನಿಯೊಂದರಲ್ಲಿ ಸೀನಿಯರ್ ಅನಾಲಿಸ್ಟ್ ಆಗಿ 6 ತಿಂಗಳು ಕೆಲಸ ಮಾಡಿದ್ದರಲ್ಲದೆ 4 ತಿಂಗಳು ಸ್ಟಾರ್ಟ್ಅಪ್ ಕಂಪನಿಯೊಂದರಲ್ಲಿಯೂ ದುಡಿಯುತ್ತಿದ್ದರು. ನಂತರ ಐಎಎಸ್ ಮಾಡುವ ಉದ್ದೇಶದಿಂದ ಕೋಚಿಂಗ್ ಪಡೆದುಕೊಳ್ಳುತ್ತಿದ್ದರು ಎಂದು ತಿಳಿದು ಬಂದಿದೆ. 2022ರಲ್ಲಿ ಐಶ್ವರ್ಯರ ಮೈದುನ ವಿಜಯರಿಗೆ ಮದುವೆಯಾಗಿತ್ತು. ಮನಮೆಂದಿಯೆಲ್ಲ ಒಟ್ಟಿಗೆ ಇದ್ದರು. ಎಂಎಸ್ ಸುಬ್ರಹ್ಮಣ್ಯರ ಅಕ್ಕ ಗೀತಾ ಅವರ ಪತಿ ಚಾರ್ಟೆಡ್ ಅಕೌಂಟೆಂಟ್ ರವೀಂದ್ರನಾಥ್ ಕೇವಳರವರು ಗಿರಿಯಪ್ಪಗೌಡರ ಕಂಪನಿಯ ಆಡಿಟರ್ ಆಗಿದ್ದು ಅವರು ಹಾಗೂ ಗೀತರವರು ಮಾತುಕತೆ ನಡೆಸಿ ರಾಜೇಶ್ ಹಾಗೂ ಐಶ್ವರ್ಯ ಸಂಬಂಧ ಕುದುರಿಸಿ ಮದುವೆ ಮಾಡಿಸಲು ಕಾರಣರಾಗಿದ್ದರು. ಆಸ್ತಿ ವಿಚಾರವಾಗಿ ವೈಮನಸ್ಸು. ಉಬರಡ್ಕದ ಮದುವೆಗದ್ದೆಯ ಮನೆಯಲ್ಲಿ ಎಂಎಸ್ ಸುಬ್ರಹ್ಮಣ್ಯರ ತಂದೆ ಮದುವೆಗದ್ದೆ ಶೇಷಪ್ಪ ಮಾಸ್ತರ್ ಮಾತ್ರ ಇದ್ದು ಅವರು ವಯೋವೃದ್ಧರಾಗಿದ್ದ ಕಾರಣ ಕೃಷಿಯನ್ನ ಬೆಂಗಳೂರಿನಲ್ಲಿದ್ದ ಎಂಎಸ್ ಸುಬ್ರಹ್ಮಣ್ಯರು ನೋಡಿಕೊಳ್ಳುತ್ತಿದ್ದರು. ಆ ಸಂದರ್ಭದಲ್ಲಿ ಅವರ ಅಕ್ಕ ಗೀತರವರಿಗೂ ತಮ್ಮ ಓಂ ಪ್ರಕಾಶ್ ರವರಿಗೂ ತಕರಾರು ಆರಂಭವಾಯಿತೆನ್ನಲಾಗಿದೆ. ಬಳಿಕ ಅದು ಮದುವೆಗದ್ದೆಯ ಆಸ್ತಿ ಪಾಲಿನ ವಿಚಾರವಾಗಿ ಚರ್ಚೆಗೆ ಕಾರಣವಾಗಿ ವೈಮನಸ್ಸು ಆರಂಭವಾಯಿತೆಂದು ತಿಳಿದು ಬಂದಿದೆ. ಮದುವೆಗದ್ದೆಯ ಶೇಷಪ್ಪ ಮಾಸ್ತರವರ ಹೆಸರಿನಲ್ಲಿರುವ 50 ಲಕ್ಷ ರೂಗಳಲ್ಲಿ ಸ್ವಲ್ಪ ಪಾಲನ್ನ ಗೀತರವರು ತೆಗೆದುಕೊಳ್ಳಲು ಪ್ರಯತ್ನಿಸಿದರೆಂದು ಅದಕ್ಕೆ ಸುಬ್ರಹ್ಮಣ್ಯರು ತಡೆ ಒಡ್ಡಿದ್ದರೆಂದು ಹೇಳಲಾಗ್ತಾ ಇದೆ. ಆಸ್ತಿ ಪಾಲಿನ ವಿಚಾರದಲ್ಲಿ ಐಶ್ವರ್ಯ ತಂದೆಯ ಪರವಾಗಿ ಬಲವಾಗಿ ಮಾತನಾಡಿದ್ದರೆಂಬ ಕಾರಣಕ್ಕಾಗಿ ಗೀತಾ ಹಾಗೂ ಓಂ ಪ್ರಕಾಶ್ ಅವರುಗಳು ಐಶ್ವರ್ಯ ವಿರುದ್ಧ ತೀವ್ರ ಅಸಮಾಧಾನ ಹೊಂದಿದ್ದರೆನ್ನಲಾಗಿದೆ. ಈ ಭಿನ್ನಾಭಿಪ್ರಾಯ ಗಂಭೀರ ಸ್ಥಿತಿಗೆ ಹೋಗಿ ಗೀತರವರು ಐಶ್ವರ್ಯ ಅವರ ಹಳೆಯ ಫೋಟೋಗಳನ್ನು ಗಿರಿಯಪ್ಪಗೌಡರಿಗೆ ಕಳುಹಿಸಿ ನಿಮ್ಮ ಸೊಸೆ ಸರಿಯಿಲ್ಲ ಎಂದು ಕೆಟ್ಟದಾಗಿ ಬಿಂಬಿಸಲು ಪ್ರಯತ್ನಿಸಿದರು ಎಂದು ಐಶ್ವರ್ಯ ಮನೆಯವರು ಮತ್ತು ತನಿಖೆ ನಡೆಸಿದ ಪೊಲೀಸ್ ಅಧಿಕಾರಿ ಹೇಳುತ್ತಾರೆ. ಕಿರುಕುಳ ಆರಂಭ. ಇದರ ಪರಿಣಾಮ ಗಂಡನ ಮನೆಯಲ್ಲಿ ಕಂಡು ಬರತೊಡಗಿದ್ದರಿಂದ ಕಳೆದೊಂದು ವರ್ಷದಿಂದ ಐಶ್ವರ್ಯ ಮತ್ತು ರಾಜೇಶ್ ಬೇರೆ ಅಪಾರ್ಟ್ಮೆಂಟ್ಗೆ ತಮ್ಮ ವಾಸವನ್ನ ಬದಲಾಯಿಸಿದ್ರು. ಆದರೂ ಕಿರುಕುಳ ಮುಂದುವರಿದೆಂದು ಹೇಳಲಾಗ್ತಾ ಇದೆ. ಇದು ಅಸಹನೀಯವೆನಿಸಿದಾಗ ಸೆಪ್ಟೆಂಬರ್ ತಿಂಗಳಲ್ಲಿ ಐಶ್ವರ್ಯ ಗಂಡನ ಮನೆಯಿಂದ ತವರು ಮನೆಗೆ ಬಂದಿದ್ರು. ನಂತರ ಗಂಡ ಕೂಡ ತನ್ನ ಕೈ ಬಿಡುವ ಲಕ್ಷಣ ಕಂಡು ಬಂದಾಗ ಆದಿಯರಾದ ಐಶ್ವರ್ಯ ಈ ಎಲ್ಲಾ ವಿಷಯಗಳನ್ನ ಬರೆದಿಟ್ಟು ಅಕ್ಟೋಬರ್ 26ರಂದು ತವರು ಮನೆಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಡೆತ್ ನೋಟ್ನಲ್ಲಿರುವ ಅಂಶ ಮತ್ತು ತಾಯಿ ಶಿಕ್ಷಕಿ ಉಷಾ ಸುಬ್ರಹ್ಮಣ್ಯ ಅವರು ನೀಡಿದ ದೂರಿನ ಆಧಾರದಲ್ಲಿ ಐಶ್ವರ್ಯ ಪತಿ ರಾಜೇಶ, ಮಾವ ಗಿರಿಯಪ್ಪಗೌಡ ಕಾಪಿಲ, ಅತ್ತೆ ಸೀತಾ, ಮೈದುನ ವಿಜಯ್, ಮೈದುನನ ಪತ್ನಿ ತಸ್ಮೆ, ಅಲ್ಲದೆ ತಂದೆಯ ಅಕ್ಕ ಗೀತಾ, ಅವರ ಪತಿ ರವೀಂದ್ರನಾಥ, ಅವರ ಪುತ್ರಿ ಲಿಪಿ, ತಂದೆಯ ತಮ್ಮ ಓಂ ಪ್ರಕಾಶ್, ಅವರ ಪತ್ನಿ ಶಾಲಿನಿ ಅವರುಗಳ ಮೇಲೆ ಗೋವಿಂದರಾಜ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿತ್ತು. ತಮ್ಮ ವಿರುದ್ಧ ಎಫ್ಐಆರ್ ದಾಖಲಾಗಿರುವ ಸಂಗತಿ ತಿಳಿಯುತ್ತಿದ್ದಂತೆ ರಾಜೇಶ್, ಗಿರಿಯಪ್ಪಗೌಡ, ಸೀತಾ, ವಿಜಯ್, ತಸ್ಮೇರವರು ನಿರೀಕ್ಷಣಾ ಜಾಮೀನು ಪಡೆಯಲು ಖ್ಯಾತ ನ್ಯಾಯವಾದಿಗಳನ್ನ ಗೊತ್ತುಪಡಿಸಿ ಪೊಲೀಸರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ತುಮಕೂರಿಗೆ ತೆರಳಿದರೆನ್ನಲಾಗಿದೆ. ಅಲ್ಲಿಂದ ಗೋವಾಕ್ಕೆ ಹೋಗಿ ರೆಸಾರ್ಟ್ ಒಂದರಲ್ಲಿ ತಂಗಿದ್ರು.
ಪೊಲೀಸರಿಗೆ ಸುಳಿವು ಸಿಗದಂತೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ರು. ಕಾರ್ಯಾಚರಣೆಗೆ ಇಳಿದಿದ್ದ ಪೊಲೀಸರು ಆರೋಪಿಗಳ ಮೊಬೈಲ್ನ ಜಾಡು ಹಿಡಿದಾಗ ಗೋವಾದಲ್ಲಿರುವ ಸುಳಿವು ಸಿಕ್ಕಿತ್ತು. ಬೆಂಗಳೂರಿನಿಂದ ಪೊಲೀಸರ ತಂಡ ಗೋವಾಕ್ಕೆ ತೆರಳಿ ಹುಡುಕಾಡುತ್ತಿದ್ದಾಗ ಈ ವಿಚಾರ ಆರೋಪಿಗಳ ಗಮನಕ್ಕೆ ಬಂದು ಅವರು ಗೋವಾದಿಂದ ಮುಂಬೈಗೆ ತೆರಳಿದ್ದರೆನ್ನಲಾಗಿದೆ. ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ ಪೊಲೀಸರು ಗೋವಾದಿಂದ ವಿಮಾನದಲ್ಲಿ ಮುಂಬೈಗೆ ತೆರಳಿ ಆರೋಪಿಗಳನ್ನು ಗುರುವಾರ ಪತ್ತೆ ಮಾಡಿ ವಶಕ್ಕೆ ಪಡೆದು ಮುಂಬೈಯಿಂದ ಬೆಂಗಳೂರಿಗೆ ಆರೋಪಿಗಳನ್ನು ಕರೆತಂದರು. ಅವರನ್ನು ನವೆಂಬರ್ 3 ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ನ್ಯಾಯಾಲಯ ಅವರನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ. ಇನ್ನು 3 ಆರೋಪಿಗಳಾದ ರವೀಂದ್ರನಾಥ ಕೇವಳ, ಗೀತಾ ರವೀಂದ್ರನಾಥ ಮತ್ತು ಪುತ್ರಿ ಲಿಪಿ ತಲೆಮರೆಸಿಕೊಂಡಿದ್ದಾರೆ. ಅವರ ಬಂಧನಕ್ಕೆ ಪೊಲೀಸರು ಬಲೆಪಿಸಿದ್ದಾರೆ. ಅಮೆರಿಕದಲ್ಲಿರುವ ಶಾಲಿನಿ ಮತ್ತು ಓಂ ಪ್ರಕಾಶ್ ಅವರ ಬಂಧನಕ್ಕೆ ಕೂಡ ಪೊಲೀಸರು ಕಾರ್ಯೋನ್ಮುಖವಾಗಿದ್ದಾರೆ. ಡಿಜಿಐಜಿಪಿ ಗಮನಕ್ಕೆ ತಂದು ಅವರ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಲು ಪೊಲೀಸರು ಚಿಂತಿಸಿದ್ದಾರೆ.